नमस्कार विद्यार्थिगळे, इवत्तिन ई वीडियोदल्लि निमगे कर्नाटक आर्थिकतेय कोनेय अध्ययनवागिरुवंतह सार्वजनिक हणकासिन कोनेय विषयवागिरुवंतह कर्नाटकदल्लि विद्युच्चालित आडळितद बग्गे तिळिसिकोड्ता इद्दीनि। डियर स्टूडेंट्स, इन मै वीडियो टुडे I will be explaining to you about e-governance in Karnataka, which is the last topic of the last chapter, public finance, of your optional paper, Karnataka Economy. Vidyarthigale, ella kade ivattu vidyuchalita chatuvatikegala bagge bahalashtu kelpadta idira. E-banking, e-commerce, e-mail, e-transaction, ಹೀಗೆ ಅದೇ ರೀತಿ ಈ ಗವರ್ನೆನ್ಸ್ ಅನ್ನೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಚಲಿತವಾಗಿದೆ. ಅಂದರೆ ವಿದ್ಯುಚ್ಚಾಲಿತ ಆಡಳಿತವನ್ನು ನಡೆಸೋದು ಕರ್ನಾಟಕದಲ್ಲಿ ತುಂಬ ಒಂದು ಪ್ರಸಿದ್ಧವಾದಂತಹ ವಿಷಯ ಅಂತ ಅನ್ನಿಸ್ಕೊಂಡಿದೆ. ಈ ಆಡಳಿತವನ್ನು ಅಳವಡಿಸಿಕೊಳ್ಳುವಲ್ಲಿ ಮತ್ತು ಸರ್ಕಾರದ ಆಂತರಿಕ ದಕ್ಷತೆಯನ್ನು ಸುಧಾರಿಸೋದರಲ್ಲಿ ಹಾಗೂ ನಾಗರಿಕರಿಗೆ ಉತ್ತಮ ಸೇವೆಗಳನ್ನು ತಲುಪಿಸುವಂತಹ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಕರ್ನಾಟಕ ನಮ್ಮ ದೇಶದಲ್ಲಿಯೇ ಮುಂಚೂಣಿಯಲ್ಲಿದೆ. ಹಾಗಾದರೆ ಈ ಆಡಳಿತ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್ಕಾರಿ ಸೇವೆಗಳನ್ನು ಒದಗಿಸಲು ಮತ್ತು ಸುಗಮಗೊಳಿಸಲು ಮತ್ತು ನಾಗರಿಕರೊಡನೆ ಮಾಹಿತಿಗಳನ್ನು ವಿನಿಮಯ ಮಾಡಿಕೊಳ್ಳಲು ಸರ್ಕಾರವು ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಆಡಳಿತ ಅಂತ ನಾವು ವ್ಯಾಖ್ಯಾನಿಸ್ಬೋದು. ಈ ಆಡಳಿತದಲ್ಲಿ ಕರ್ನಾಟಕ ಸರ್ಕಾರ ಬಹಳಷ್ಟು ಮುಂಚೂಣಿಯಲ್ಲಿದೆ. ಅನೇಕ ಯೋಜನೆಗಳನ್ನು ಈ ಆಡಳಿತದ ಅಡಿಯಲ್ಲಿ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಈ ವಿಶೇಷತೆ ಏನಪ್ಪ ಅಂದರೆ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಸರ್ಕಾರ ಒಂದು ನವೀನ ಮಾದರಿಯನ್ನು ಅಳವಡಿಸ್ಕೊಂಡಿದೆ. ಅದ್ಯಾವುದು ನವೀನ ಮಾದರಿ ಅಂದರೆ PPP ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ. ಅದರ ಅರ್ಥ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಂತ. ಈ ಆಡಳಿತವನದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದರಲ್ಲಿ ತಂತ್ರಜ್ಞಾನದ ಸಹಾಯ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಸಿಲಿಕಾನ್ ನಗರ ಅಂತ ಇಡೀ ವಿಶ್ವದಲ್ಲಿಯೇ ಪ್ರಖ್ಯಾತವಾಗಿದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬೆಂಗಳೂರು ಭಾರತದಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಮುಂಚೂಣಿಯ ನಗರ ಅಂತ ಅನ್ನಿಸ್ಕೊಂಡಿದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ಸೇವೆಗಳು ಪ್ರಪಂಚಾದ್ಯಂತ ರಫ್ತಾಗ್ತಾ ಇದೆ. ಹಾಗಾಗಿ ಇಷ್ಟೊಂದು ಮಾಹಿತಿ ತಂತ್ರಜ್ಞಾನದಲ್ಲಿ ಮುಂದುವರೆದಿರುವಂತಹ ಈ ನಮ್ಮ ಬೆಂಗಳೂರಿನ ಸಂಪನ್ಮೂಲವನ್ನು ಬಳಸಿಕೊಂಡು ಈ ಒಂದು ಈ ಆಡಳಿತ ಯೋಜನೆಗಳನ್ನು ಸರ್ಕಾರ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಳವಡಿಸ್ಕೊಂಡಿದೆ. ಅಂದರೆ ಇದರ ಹೂಡಿಕೆ ಮತ್ತು ಅದರ ನಿಯಂತ್ರಣ, ಅದರ ಮೇಲ್ವಿಚಾರಣೆ ಎಲ್ಲವೂ ಸರ್ಕಾರದ್ದಾಗಿರುತ್ತೆ. ಆದರೆ ತಂತ್ರಜ್ಞಾನ ಮತ್ತು ಅದರ ರೂಪರೇಷೆಗಳು, ಅದನ್ನು ಅಭಿವೃದ್ಧಿಪಡಿಸುವಂಥದ್ದು, ಯೋಜನೆಗೆ ಬೇಕಾಗಿರುವ ತಂತ್ರಜ್ಞಾನವನ್ನು ಸೇವೆಯನ್ನು ಅಭಿವೃದ್ಧಿಪಡಿಸೋದು ಖಾಸಗಿಯವರ ಜವಾಬ್ದಾರಿಯಾಗಿರುತ್ತೆ. ಹೀಗೆ ಸರ್ಕಾರ ಮತ್ತು ಖಾಸಗಿಯ ಸಹಭಾಗಿತ್ವದಲ್ಲಿ ಇವತ್ತು ಯಶಸ್ವಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಆಡಳಿತ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ. ಈ ಒಂದು ಮಾದರಿ, ಈ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅನ್ನೋ ಮಾದರಿ ಒಂದು ಗೆಲುವು ಗೆಲುವಿನ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಅಂದರೆ ಇಬ್ಬರಿಗೂ ಅನುಕೂಲ, ಇದು ಸರ್ಕಾರಕ್ಕೂ ಅನುಕೂಲಕಾರಿ, ಖಾಸಗಿಯವರಿಗೂ ಒಳ್ಳೆ ಬಿಸ್ನೆಸ್ಸನ್ನು, ಒಳ್ಳೆ ವ್ಯವಹಾರವನ್ನು ದೊರಕಿಸಿಕೊಡುವಂತಹ ಒಂದು ಮಾದರಿಯಾಗಿದೆ. ನಾನಾಗಲೇ ಹೇಳಿದಂಗೆ ಸರ್ಕಾರ ನಿಯಂತ್ರಕ ಪಾತ್ರವನ್ನು ವಹಿಸಿದ್ರೆ ಖಾಸಗಿ ವಲಯದವರು ಗ್ರಾಹಕರ ಕಡೆ ಹೆಚ್ಚು ಗಮನವನ್ನು ಹರಿಸಿ ಗ್ರಾಹಕರ ಅವಶ್ಯಕತೆಗಳು, ಅವರ ಪ್ರಾತಿನಿಧ್ಯತೆಗಳಿಗೆ ತಕ್ಕಂತೆ ಸೇವೆಗಳನ್ನು ರೂಪಿಸಿ ಅದನ್ನು ತ್ವರಿತವಾಗಿ ಕಾರ್ಯಗೊಳಿಸುವಂತಹ ಸಾಮರ್ಥ್ಯವನ್ನು ಖಾಸಗಿಯವರು ಹೊಂದಿರ್ತಾರೆ. ಆ ಸಾಮರ್ಥ್ಯದ ಬಳಕೆಯನ್ನು ಸರ್ಕಾರ ಈ ಯೋಜನೆಗಳ ಅನುಷ್ಠಾನದಲ್ಲಿ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ. ಡಿಯರ್ ಸ್ಟೂಡೆಂಟ್ಸ್, ಯು ಮೈಟ್ ಬಿ ಹಿಯರಿಂಗ್ ಆಫ್
Electronic services everywhere, namely e-banking, e-mail, e-commerce, e-transactions, e-purchase, e-marketing, etc. So today, the entire world is revolving around the electronic media. And Karnataka government is also in the forefront in the country in adopting e-governance and through various several projects in order to improve the internal efficiency of the government and for delivering better services to its citizens. Then what is this e-governance? E-governance can be defined as the usage of information and communication technology by the government to provide and facilitate government services and exchange of information with the citizens. So Karnataka has been the number one state in adopting this e-governance technology and implementing it successfully through its various projects. The state has adopted an innovative model of PPP, public-private partnership, for the implementation of e-governance project. Dear students, you might be very well aware that Bengaluru, the capital city of Karnataka, is a leading city in information technology services. Hence, it is called as the Silicon City of India. It is not only a leading metropolitan city in India with respect to information technology, but also in the entire world. So, the state government of Karnataka has made use of these services available in Bengaluru, and it has taken help of many private information technology industries in implementing this e-governance project. This has led to a win-win situation, meaning it is very profitable for both the government as well as the private firms which are joining hands with the government in implementing these projects. So the government has taken up the responsibility of regulating, controlling and supervising the projects, whereas the private sector focuses on the customers' priorities and their likings, and it develops the technology and formulates the projects and helps in the speedy execution of the services. So the government and the private sector together are in a win-win situation today in the implementation of e-governance projects. ಈಗ ಕರ್ನಾಟಕದಲ್ಲಿ ಈ ಆಡಳಿತದ ಉದ್ದೇಶಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರಳತೆ, ಅಂದರೆ ಸಾರ್ವಜನಿಕ ಕುಂದುಕೊರತೆಗಳ ಅಥವಾ ಸಾರ್ವಜನಿಕರಿಗೆ ಆಡಳಿತದಲ್ಲಿ ಸರಳತೆಯನ್ನು ತರೋದು ಈ ಗವರ್ನೆನ್ಸಿನ ಅಥವಾ ಈ ಆಡಳಿತದ ಪ್ರಮುಖ ಉದ್ದೇಶವಾಗಿದೆ. ಅಂದರೆ ಆಡಳಿತ ಸೇವೆಗಳು ಜನರಿಗೆ ತುಂಬ ಸುಲಭವಾಗಿ, ಸರಳವಾಗಿ, ಯಾವುದೇ ವಿಳಂಬ ಇಲ್ಲದೆ, ಸಂದಿಗ್ಧತೆ ಇಲ್ಲದೆ ಸರಳ ರೀತಿಯಲ್ಲಿ ತಲುಪುವಂತೆ ಮಾಡೋದು ಇದರ ಮೊಟ್ಟ ಮೊದಲ ಉದ್ದೇಶವಾಗಿದೆ. ಆಡಳಿತ ಅಂತಿಮವಾಗಿ ಇರೋದು ಜನರ ಸೇವೆಗಾಗಿ, ಜನರ ಅನುಕೂಲಕ್ಕಾಗಿ ಅನ್ನೋ ಒಂದು ಧ್ಯೇಯವನ್ನು ಆಧಾರವಾಗಿಟ್ಟುಕೊಂಡು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಕೊಡದಿರೋ ಹಾಗೆ, ವಿಳಂಬವನ್ನು ಮಾಡದೇ ಇರೋ ಹಾಗೆ ಎಲ್ಲ ಆಡಳಿತಾತ್ಮಕ ಸೇವೆಗಳು ಜನರಿಗೆ ಸರಿಯಾದ ಸಮಯಕ್ಕೆ ಸರಳವಾಗಿ ತಲುಪುವಂತೆ ಮಾಡೋದು ಈ ಆಡಳಿತದ ಒಂದು ಪ್ರಮುಖವಾದ ಉದ್ದೇಶ. ಇದರಿಂದ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಮತ್ತು ಜನರು ಕೂಡ ತೃಪ್ತರಾಗಿ ಸೇವೆಗಳನ್ನು ಸಂತೋಷದಿಂದ ಅನುಭವಿಸೋದಕ್ಕೆ ಒಂದು ಅವಕಾಶ ಸಿಕ್ಕಂಗಾಗತ್ತೆ. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ಇ ಗವರ್ನೆನ್ಸ್ ಇನ್ ಕರ್ನಾಟಕ. ದ ವೆರಿ ಫಸ್ಟ್ ಆಬ್ಜೆಕ್ಟಿವ್ ಈಸ್ ದಿ ಸಿಂಪ್ಲಿಸಿಟಿ. ದಿ ಕರ್ನಾಟಕ ಗೌರ್ಮೆಂಟ್ ಏಮ್ಸ್ ಆಟ್ ಸಿಂಪ್ಲಿಫೈಯಿಂಗ್ ದಿ ಪ್ರೋಸೆಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ and providing it at a right time in a right place to its citizens. The main aim of administration services is to benefit the citizens of Karnataka. So
This e-governance projects aims at avoiding complexities and delays in administrative services and trying to make it in a very simple and easier way so that the citizens of Karnataka can understand it in a better way and access it at a right time when they need it. ಎರಡನೇ ಉದ್ದೇಶ ಅಂದರೆ ನೈತಿಕತೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೂಡಲೇ ಸ್ಪಂದಿಸುವ ಮೂಲಕ ಸಕಾಲದಲ್ಲಿ ಅವರ ಕೆಲಸಗಳಿಗೆ ಆದ್ಯತೆ ನೀಡಬೇಕು ಅನ್ನೋ ಒಂದು ನೈತಿಕತೆಯನ್ನು ಹೊಂದಿರುವುದು ಸರ್ಕಾರದ ಇನ್ನೊಂದು ಉದ್ದೇಶವಾಗಿದೆ. ಈ ಆಡಳಿತದ ಮೂಲಕ ನೈತಿಕ ಜವಾಬ್ದಾರಿಯುತವಾಗಿ ಸರ್ಕಾರ ನಡೆದುಕೊಂಡು ಎಲ್ಲ ಕುಂದುಕೊರತೆಗಳನ್ನು ಮತ್ತು ಜನರ ಅವಶ್ಯಕತೆಗಳನ್ನು ಅವರಿಗೆ ಬೇಕಾಗಿರುವಂತಹ ಸೇವೆಗಳನ್ನು ಸಕಾಲದಲ್ಲಿ ಆದ್ಯತೆಯ ಮೇರೆಗೆ ಅವರಿಗೆ ಒದಗಿಸಿಕೊಡುವಂತಹ ಉದ್ದೇಶವನ್ನು ಹೊಂದಿದೆ. ದ ಸೆಕೆಂಡ್ ಒಬ್ಜೆಕ್ಟಿವ್ ಈಸ್ ಮೊರಾಲಿಟಿ, ದಟ್ ಈಸ್ ಟ್ರೈಂಗ್ ಟು ರೆಸ್ಪಾಂಡ್ ಪಾಸಿಟಿವ್ಲಿ ಟು ದಿ ಪ್ರಾಬ್ಲಮ್ಸ್ ಆ್ಯಂಡ್ ಗ್ರೀವಿಯನ್ಸಸ್ ಆಫ್ ದಿ ಸಿಟಿಸನ್ಸ್ ಆ್ಯಂಡ್ ಸೀ ಟು ದಟ್ ದಿ ಆಲ್ ದಿ ರಿಕ್ವೈರ್ಡ್ ಸರ್ವಿಸಸ್ and the necessity facilities through the administration are available to the people at a right time. So the government takes up the moral responsibility in providing these services to its citizen. Moornedu uttaradayitva andre sarkaravu janarige uttaradayi agirabeku. ಅಂದರೆ ಜನರ ಕೆಲಸಗಳನ್ನು ಮಾಡುವುದೇ ಸರ್ಕಾರದ ಜವಾಬ್ದಾರಿ. ಯಾಕೆಂದರೆ ಸರ್ಕಾರ ಜನರ ಪ್ರತಿನಿಧಿಯಾಗಿರೋದ್ರಿಂದ ಸಕಾಲದಲ್ಲಿ ಚುರುಕಾಗಿ ಕೆಲಸವನ್ನು ನಿರ್ವಹಿಸಿ ತನ್ನ ಉತ್ತರದಾಯಿತ್ವವನ್ನು ಪ್ರದರ್ಶಿಸುವಂತಹ ಉದ್ದೇಶವನ್ನು ಈ ಆಡಳಿತ ಹೊಂದಿದೆ. ದ ನೆಕ್ಸ್ಟ್ ಒಬ್ಜೆಕ್ಟಿವ್ ಆಫ್ ಇ ಗವರ್ನೆನ್ಸ್ ಈಸ್ ಅಕೌಂಟಬಿಲಿಟಿ, ದಟ್ ಈಸ್ ದಿ ಗವರ್ಮೆಂಟ್ ಶುಡ್ ಬಿ ಅಕೌಂಟಬಲ್ ಫಾರ್ ಆಲ್ ಪೀಪಲ್ಸ್ work. So providing services to the people at a right time and in a required way is the main responsibility of the government. Since the government is the representative of the people, the government is trying to become accountable to the people by providing all the necessary administrative services at a right time and at an early time without any delays. So this is another objective of e-governance. ಮತ್ತೊಂದು ಉದ್ದೇಶ ಅಂದರೆ ಸಂವೇದನಾಶೀಲತೆ. ಅಂದರೆ ಆಡಳಿತವು ಯಾವುದೇ ಪ್ರಚೋದನೆಗೆ ತಕ್ಕ ಸಂವೇದನೆಯನ್ನು ತೋರಿಸುವಂತಿರಬೇಕು, ಅಂದರೆ ಪ್ರತಿಕ್ರಿಯೆಯನ್ನು ತೋರಿಸುವ ಹಾಗೆ ಇರಬೇಕು. ಜನರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಹಾನುಭೂತಿಯನ್ನು ಉಳ್ಳದ್ದಾಗಿರಬೇಕು. ಜನರು ಕುಂದುಕೊರತೆಗಳನ್ನು ಹೇಳಿಕೊಂಡಾಗ ಅಥವಾ ಕೆಲವೊಂದು ಅರ್ಜಿಗಳನ್ನು ಕೊಟ್ಟಾಗ ಅದಕ್ಕೆ ತ್ವರಿತವಾಗಿ ಪ್ರತಿಕ್ರಿಯೆಯನ್ನು ನೀಡುವಂತಹ ಉದ್ದೇಶದಿಂದ ಈ ವಿದ್ಯುತ್ ಚಾಲಿತ ಆಡಳಿತವನ್ನು ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಅನದರ್ ಒಬ್ಜೆಕ್ಟಿವ್ ಆಫ್ ಇಂಪ್ಲಿಮೆಂಟಿಂಗ್ ಇ ಗವರ್ನೆನ್ಸ್ ಇನ್ ಕರ್ನಾಟಕ ಈಸ್ ದಿ ರೆಸ್ಪಾನ್ಸಿವ್ನೆಸ್. The government wants to be very highly responsive and answerable to all the queries, complaints and grievances and problems of the people. The government is trying to realize the objective of being very responsive to all the at all circumstances to the people's problem through e-governance activities. ಕೊನೆಯದಾಗಿ ಪಾರದರ್ಶಕತೆ, ಇದರ ಇನ್ನೊಂದು ಉದ್ದೇಶ. ಸರ್ಕಾರದ ಆಡಳಿತದ ವಿಚಾರಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಇರಬೇಕು. ಅದರಲ್ಲಿ ಯಾವುದೇ ಮುಚ್ಚುಮರೆ ಇರಬಾರದು. ಜನರಿಗೆ ಏನೇ ವಿಷಯವಾದರೂ ಸುಲಭವಾಗಿ ತಲುಪೋ ಹಾಗೆ ತಿಳಿದುಕೊಳ್ಳುವಂತಹ ಅವಕಾಶಗಳು ಜನರಿಗೆ ದೊರೆಯಬೇಕು. ಈ ರೀತಿಯ ಪಾರದರ್ಶಕತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಆಡಳಿತವನ್ನು ಸರ್ಕಾರ ಜಾರಿಗೆ ತಂದಿದೆ. Another objective of e-governance is to maintain transparency in administrative services. All activities and information related to administrative services should be made known to the people. Nothing should be hidden from the public.
So in order to realize the objective of being transparent and see to that all information required by the people reaches them at right time and they can access anything, any issues related to administration, that the government has implemented e-governance in Karnataka. So hige ishtu uddeshagalanna hondiruvantaha ಕರ್ನಾಟಕದ ಈ ಆಡಳಿತ ಯೋಜನೆಗಳು ಬಹಳ ಚತುರ ಆಡಳಿತ ಸೂಕ್ಷ್ಮ ಬುದ್ಧಿಯ ಆಡಳಿತ ಅಂತ ಪ್ರಸಿದ್ಧವಾಗಿದೆ ಸೋ ದ ಈ ಗವರ್ನೆನ್ಸ್ ಪ್ರಾಜೆಕ್ಟ್ಸ್ ಇನ್ ಕರ್ನಾಟಕ ವಿಚ್ ಹ್ಯಾಸ್ ಫೈವ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಸಿಂಪ್ಲಿಸಿಟಿ ಮೊರಾಲಿಟಿ ಅಕೌಂಟಬಿಲಿಟಿ ರೆಸ್ಪಾನ್ಸಿವ್ನೆಸ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಈಸ್ ಪಾಪ್ಯುಲರ್ಲಿ ಸೆಟ್ ಟು ಬಿ ಅ ವೆರಿ ಸ್ಮಾರ್ಟ್ ಗವರ್ನೆನ್ಸ್ e-governance program in the entire country. ಈಗ ಕರ್ನಾಟಕದಲ್ಲಿ ಈ ಆಡಳಿತ ಹೇಗೆ ಪ್ರಾರಂಭವಾಯಿತು ಇದು ಹೇಗೆ ಅಭಿವೃದ್ಧಿ ಆಗ್ತಾ ಬಂತು ಇದರ ಉಪಕ್ರಮಗಳೇನು ಅನ್ನೋದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಣ 1999 ಆಗಿನ ಮುಖ್ಯಮಂತ್ರಿ ಶ್ರೀ ಎಸ್ ಎಂ ಕೃಷ್ಣಾರವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ಆಡಳಿತವನ್ನು ಜಾರಿಗೆ ತರುವಂತಹ ಎಲ್ಲ ಪ್ರಯತ್ನಗಳು ಪ್ರಾರಂಭ ಆದವು ಭಾರತ ಸರ್ಕಾರ ಮಾಡಿದಂತಹ ಘೋಷಣೆಯಂತೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಸೇವೆ ಗ್ರಾಮೀಣ ಸೇವೆ ಸಾಮಾಜಿಕ ಸೇವೆ ಕಂದಾಯ ಮತ್ತು ಪೊಲೀಸ್ ಆಡಳಿತ ಸಾರ್ವಜನಿಕ ಮಾಹಿತಿ ನಾಗರಿಕ ಸೇವೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಈ ಆಡಳಿತವನ್ನು ಪರಿಚಯಿಸುವಂತಹ ಒಂದು ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದೆ 2003 ಕೇಂದ್ರ ಸರ್ಕಾರ ಒಂದು 6 ಮಾನದಂಡಗಳನ್ನು ಇಟ್ಟುಕೊಂಡು ಒಂದು ಮೌಲ್ಯಮಾಪನವನ್ನು ನಡೆಸಿತು ಆ ಮಾನದಂಡಗಳು ಯಾವುವು ಅಂದರೆ ಅಂತರ್ಜಾಲಕ್ಕೆ ಪ್ರವೇಶ ಅಂತರ್ಜಾಲ ಕಲಿಕೆ ಇಂಟರ್ನೆಟ್ ಸಮಾಜ ಇಂಟರ್ನೆಟ್ ಆರ್ಥಿಕತೆ ಇಂಟರ್ನೆಟ್ ತಂತ್ರ ಮತ್ತು ಈ ಆಡಳಿತ ಎಂಬ 6 ಮಾನದಂಡಗಳನ್ನಿಟ್ಟುಕೊಂಡು ರಾಜ್ಯಗಳು ಎಷ್ಟು ಸುಸಜ್ಜಿತವಾಗಿವೆ ಈ ಆಡಳಿತವನ್ನು ಜಾರಿಗೆ ತರೋದಕ್ಕೆ ಮಾಹಿತಿ ತಂತ್ರಜ್ಞಾನ ವಿಷಯದಲ್ಲಿ ಯಾವ ರೀತಿ ತಯಾರಿಯನ್ನು ನಡೆಸಿಕೊಂಡಿದೆ ಅಂತ ಒಂದು ಮೌಲ್ಯಮಾಪನವನ್ನು ನಡೆಸಿತು ಈ ಮೌಲ್ಯಮಾಪನದ ವರದಿ 2003 ಪ್ರಕಟ ಆದಾಗ ಕರ್ನಾಟಕ ರಾಜ್ಯವು 31 ಅಂಕಗಳನ್ನು ಪಡೆದುಕೊಂಡು ಇಡೀ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿ ಮುಂಚೂಣಿಯಲ್ಲಿದ್ದದ್ದು ತುಂಬ ಹೆಮ್ಮೆಯ ವಿಷಯವಾಗಿದೆ ಹೀಗಾಗಿ ಕರ್ನಾಟಕದಲ್ಲಿ ಈ ಆಡಳಿತ ಅನುಷ್ಠಾನವು ರಾಜ್ಯದಲ್ಲಿ ಮಾಹಿತಿ ತಂತ್ರಜ್ಞಾನದ ಕ್ರಾಂತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ನಿಜವಾದ ಅರ್ಥದಲ್ಲಿ ಬೆಂಗಳೂರು ಸಿಲಿಕಾನ್ ನಗರ ಅಂತ ಅನ್ನಿಸ್ಕೊಂಡಿರೋದು ಸಾರ್ಥಕತೆಯನ್ನು ಪಡೆದಿದೆ ಅಂತ ಹೇಳ್ಬೋದು ಡಿಯರ್ ಸ್ಟೂಡೆಂಟ್ಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಇ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಇನ್ ಕರ್ನಾಟಕ ಅಟೆಂಪ್ಟ್ಸ್ ಟು ಇಂಪ್ಲಿಮೆಂಟ್ ಇ ಗವರ್ನೆನ್ಸ್ ಇನ್ ಕರ್ನಾಟಕ ವಾಸ್ ಮೇಡ್ ಇನ್ 1999 ಅಂಡರ್ ದ ಲೀಡರ್ಶಿಪ್ ಆಫ್ ದಿ ದೆನ್ ಚೀಫ್ ಮಿನಿಸ್ಟರ್ ಶ್ರೀ ಎಸ್ ಎಂ ಕೃಷ್ಣ As per the declaration made by the Government of India, the Government of Karnataka has made all attempts to introduce e-governance in public services, rural services, social services, revenue and police department, public information, civil services, etc. in 2003. In the same year, an assessment was made by the Government of India based on 6 criteria, namely, accessibility to internet, learning of internet, internet society, internet economy, internet strategy and e-governance to assess about the preparedness or the readiness of the various states to introduce e-governance and adopt information and technology services in various services of the government. So as per the report submitted by this assessment, which is called as the e-readiness assessment conducted by the Government of India, Karnataka ranked first among all the states and was in the forefront with 31 points. So from then onwards, Karnataka has never seen back and under the scheme of public-private partnership, many such initiatives, e-governance initiatives have been introduced and this has added to the information technology revolution which was taking place in the state.
ಕರ್ನಾಟಕದ ಕೆಲವು ಪ್ರಮುಖವಾದ ಈ ಆಡಳಿತದ ಅಡಿಯಲ್ಲಿ ಇರುವಂತಹ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಭೂಮಿ ಯೋಜನೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಯೋಜನೆಯನ್ನು 2001 ಪ್ರಾರಂಭಿಸಲಾಯಿತು. ಈ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿನ ಎಲ್ಲ ಭೂ ದಾಖಲೆಗಳನ್ನು ಅಂಕಿಗಳಾಗಿ ಅಂದರೆ ಡಿಜಿಟಲೈಸ್ ಆಗಿ ಪರಿವರ್ತಿಸುವಂತಹ ಒಂದು ಜವಾಬ್ದಾರಿಯನ್ನು ಈ ಯೋಜನೆ ಅಥವಾ ಗುರಿಯನ್ನು ಈ ಯೋಜನೆ ಹೊಂದಿದೆ. ಸೊ ಈ ರೀತಿ ಎಲ್ಲ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡೋದ್ರಿಂದ ಸರಿಯಾದ ಸಮಯಕ್ಕೆ ಅವಶ್ಯಕ ಮಾಹಿತಿ ಬೇಕಾಗಿರೋರಿಗೆ ಅದನ್ನು ಒದಗಿಸ್ಬೋದು. ಹಾಗೂ ಈ ದಾಖಲೆಗಳು ಪೇಪರ್ ಮೇಲೆ ಇದ್ದು ಕೈ ಬರಹದ ರೂಪದಲ್ಲಿ ಇದ್ದಿದ್ದ ದಾಖಲೆಗಳು ಬೇಗ ಹಾಳಾಗುವಂತಹ ಸಾಧ್ಯತೆಗಳನ್ನು ಈ ಡಿಜಿಟೀಕರಣದಿಂದ ತಪ್ಪಿಸಬಹುದಾಗಿತ್ತು. ಈ ಯೋಜನೆಯು ಇಡೀ ರಾಷ್ಟ್ರದಲ್ಲಿ ಒಂದು ಮಾದರಿಯಾಗಿ ಅನೇಕ ಭರವಸೆಗಳನ್ನು ಸೃಷ್ಟಿಸಿದೆ. ಇದು ದಾಖಲೆಗಳನ್ನು ಏನು ನಕಲು ಮಾಡುವಂತಹ ಸಾಧ್ಯತೆಗಳನ್ನು ಸಹ ಇದು ತಪ್ಪಿಸುತ್ತೆ. ಈ ಯೋಜನೆಗೆ ರಾಜ್ಯ ಸರ್ಕಾರ ಸುಮಾರು 20 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದೆ. ಈ ಯೋಜನೆಯ ಪ್ರಮುಖ ಲಕ್ಷಣಗಳು ಅಂದರೆ ಇದನ್ನು ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗಿದೆ. 1000+ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸೂಕ್ತ ತರಬೇತಿಯನ್ನು ನೀಡಲಾಗಿದೆ. ಸುಮಾರು 70 ಲಕ್ಷ ಭೂ ದಾಖಲೆಗಳನ್ನು ಈ ಯೋಜನೆ ಅಡಿಯಲ್ಲಿ ಡಿಜಿಟೀಕರಣಗೊಳಿಸಲಾಗಿದೆ. ರೈತರು ತಾಲೂಕು ಕಚೇರಿಯಿಂದ ಯಾವುದೇ ಭೂಮಿಗೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಕೇವಲ 15 ರೂಪಾಯಿ ಶುಲ್ಕ ಕಟ್ಟುವುದರ ಮೂಲಕ ಪಡೆಯಬಹುದಾಗಿದೆ. ಈ ಯೋಜನೆಯು ವಿಶ್ವದ ಇತರ ದೇಶಗಳು ಮತ್ತು ನಮ್ಮ ದೇಶದ ಇತರ ರಾಜ್ಯಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ಇದು ನಮ್ಮ ಕರ್ನಾಟಕದ ಈ ಆಡಳಿತದ ಇರುವ ಅನೇಕ ಯೋಜನೆಗಳಲ್ಲಿ ಬಹಳ ಹೆಮ್ಮೆಯ ಯೋಜನೆ ಅಂತ ಅನ್ನಿಸ್ಕೊಂಡಿದೆ. 2002 ಈ ಯೋಜನೆಗೆ ಸ್ಟಾಕ್ಹೋಮ್ ಚಾಲೆಂಜ್ ಪ್ರಶಸ್ತಿ ಕೂಡ ನೀಡಲಾಗಿದೆ. Dear students, let us now understand about the various projects, major projects under e-governance. The first and the foremost project is related to the agricultural sector, namely Bhoomi project, which was started in 2001. This project aims at digitalization of all land records in rural areas, and hence they can be any information regarding any land can be provided at a right time for anybody. This project is a model for the entire nation and it has created a lot of hopes. This will avoid the fabrication or the duplication and destruction of documents. 20 crores was spent on this project by the state government of Karnataka. And the important features of this project are, it has been implemented in all the 31 districts of the state. Thousands of officials and staff members were given suitable training and nearly 70 lakh land records are being digitalized. And the farmers can get information about any land from the nearby taluk office just by paying a fees of rupees 15. This project has influenced many other states and countries across the world, and this is a very proud project under e-governance of Karnataka. This project was awarded the Stockholm Challenge Award in 2002. Yeradane pramukhavada e-aadalitada yojane andre Nemmadi yojane. ಭೂಮಿ ಯೋಜನೆ ಸಾಕಷ್ಟು ಯಶಸ್ವಿಯಾಗಿದ್ದರೂ ಸಹ ಅದರಲ್ಲಿ ಒಂದು ನ್ಯೂನ್ಯತೆ ಕಂಡುಬರ್ತಾ ಇತ್ತು. ಹಳ್ಳಿಯ ಕುಗ್ರಾಮದ ಒಬ್ಬ ರೈತ ಯಾವುದೇ ಭೂಮಿಯ ಬಗ್ಗೆ ಒಂದು ದಾಖಲೆಯನ್ನು ಪಡಿಬೇಕು ಅಂತಂದರೆ ಅವನು ಬಹಳ ದೂರದ ತಾಲೂಕಿನ ಕಚೇರಿಗೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಶುಲ್ಕವನ್ನು ಕಟ್ಟಿ
ಮಾಹಿತಿಗಾಗಿ ಮಾಹಿತಿಯನ್ನು ಪಡೆಯುವಂತಹ ಒಂದು ಪಡೆಯುವಂತಹ ಕ್ರಮವನ್ನು ಅವನು ಅನುಸರಿಸಬೇಕಾಗಿತ್ತು. ಹಾಗಾಗಿ ಈ ಒಂದು ನ್ಯೂನತೆ ಅಂದರೆ ಹಳ್ಳಿಯ ಜನರು ದೂರದ ತಾಲೂಕು ಕಚೇರಿಗೆ ಬಂದು ಈ ಬೇಕಾದ ಮಾಹಿತಿಯನ್ನು ಪಡೆಯುವಂತಹ ಶ್ರಮವನ್ನು ತಪ್ಪಿಸುವ ಸಲುವಾಗಿ ಈ ನೆಮ್ಮದಿ ಯೋಜನೆಯನ್ನು ಸೆಪ್ಟೆಂಬರ್ 2006 ರಾಜ್ಯವ್ಯಾಪಿಯಾಗಿ ಜಾರಿಗೆ ತರಲಾಯಿತು. 2007 ಮೇಯ ವೇಳೆಗೆ ಸುಮಾರು 750 ಹಳ್ಳಿಗಳಲ್ಲಿ ಟೆಲಿಸೆಂಟರ್ಗಳನ್ನು ಸ್ಥಾಪಿಸಲಾಯಿತು. ಈ ಟೆಲಿಸೆಂಟರ್ಗಳ ಮೂಲಕ ಹಳ್ಳಿಯಲ್ಲಿರುವಂತಹ ಟೆಲಿಸೆಂಟರ್ಗಳ ಮೂಲಕ ಹಳ್ಳಿಗರು ತಮಗೆ ಬೇಕಾಗಿರುವಂತಹ ಯಾವುದೇ ಸೇವೆಗಳನ್ನು ಬಹಳ ಸುಲಭವಾಗಿ ಪಡೆಯಬಹುದು. ಜನನ ಮರಣ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳು, ಪಡಿತರ ಚೀಟಿಗಳು, ಭೂ ದಾಖಲೆಗಳು, ಪಿಂಚಣಿ ಮುಂತಾದ ಹಲವಾರು ರೀತಿಯ ಸೇವೆಗಳನ್ನು ಈ ಯೋಜನೆಯ ಅಡಿಯಲ್ಲಿ ಹಳ್ಳಿಗರಿಗೆ ಅವರವರ ಹಳ್ಳಿಯಲ್ಲಿಯೇ ಒದಗಿಸಲಾಗುವುದು. ಸುಮಾರು ಪ್ರತಿ ತಿಂಗಳು 2 ಲಕ್ಷಕ್ಕಿಂತ ಹೆಚ್ಚು ಸೇವೆಗಳನ್ನು ಟೆಲಿಸೆಂಟರ್ಗಳ ಮೂಲಕ ನೆಮ್ಮದಿ ಯೋಜನೆಯಡಿಯಲ್ಲಿ ಹಳ್ಳಿಗರಿಗೆ ತಲುಪಿಸಲಾಗ್ತಾ ಇದೆ. ತಮಗೆ ಬೇಕಾಗಿರುವ ಸೇವೆ ಮತ್ತು ದಾಖಲೆಗಳ ಕುರಿತ ಅರ್ಜಿಯನ್ನು ಟೆಲಿಸೆಂಟರ್ಗಳಿಗೆ ಜನರು ಒಪ್ಪಿಸಿದರೆ ಆ ಟೆಲಿಸೆಂಟರ್ಗಳು ಸಂಬಂಧಪಟ್ಟಂತಹ ದಾಖಲೆಯನ್ನು ಸಂಬಂಧಪಟ್ಟ ತಾಲೂಕು ಕಚೇರಿಗಳಿಂದ ಪಡೆದುಕೊಂಡು ಅರ್ಜಿದಾರರಿಗೆ ಒದಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ಸೇವೆಗಳನ್ನು ಒದಗಿಸುವುದರಿಂದ ಗ್ರಾಮಸ್ಥರು ತಮ್ಮ ದಾಖಲೆಗಳನ್ನು ಸಂಗ್ರಹಿಸಲು ದೂರದ ತಾಲೂಕಿನ ಕಚೇರಿಗಳಿಗೆ ಹೋಗೋದನ್ನು ಈ ಯೋಜನೆ ತಪ್ಪಿಸಿದೆ. ಅನದರ್ ಇಂಪಾರ್ಟೆಂಟ್ ಇ ಗವರ್ನೆನ್ಸ್ ಪ್ರಾಜೆಕ್ಟ್ ಇನ್ ಕರ್ನಾಟಕ ಇಸ್ ನೆಮ್ಮದಿ. ದೋ ಭೂಮಿ ಪ್ರಾಜೆಕ್ಟ್ ವಾಸ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಪಾಪ್ಯುಲರ್, ಇಟ್ ಹ್ಯಾಡ್ ಅ ಸ್ಮಾಲ್ ಡ್ರಾಬ್ಯಾಕ್ ದಟ್ ಎನಿ ವಿಲೇಜರ್ requiring any document had to go to the far off taluk office, give the application, pay the fees of 15 rupees and get it. So this was causing lot of inconvenience to the villagers to go to the far off taluk offices and wait for their documents. In order to overcome this inconvenience, the Nemmadi project was implemented statewide in September 2006, and by May 2007, in about 750 villages, tele centers were established. And any document required by the villager, an application could be given to the telecenters established in the villages, and the telecenters in turn will forward the application to the concerned taluk office and get the documents from there and hand it over to the villagers. Many types of services such as birth certificate, death, income certificate, caste certificate, ration cards, land records, pensions, etc. are provided through Nemmadi project. This project was also established on public-private partnership, and monthly on an average 2 lakh services are rendered by this project. Since the services are provided at the village level, it prevents the villagers to go to far off taluk offices to collect their records. ಮೂರನೇ ಇ ಆಡಳಿತದ ಯೋಜನೆ ಪ್ರಮುಖವಾದದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅಂದರೆ ಖಜಾನೆ ಯೋಜನೆ. ಹಣಕಾಸು ಇಲಾಖೆ ಖಜಾನೆ ಲೆಕ್ಕಪತ್ರ ವ್ಯವಸ್ಥೆಯನ್ನು ಗಣಕೀಕೃತಗೊಳಿಸುವಂತಹ ಈ ಖಜಾನೆ ಯೋಜನೆಯನ್ನು ವಿಸ್ಯಾಟ್ ನೆಟ್ವರ್ಕ್ ಮೂಲಕ ರಾಜ್ಯದ 250 ಖಜಾನೆಗಳಲ್ಲಿ ಅಳವಡಿಸಲಾಗಿದೆ. ಸೊ ಈ ಒಂದು ಖಜಾನೆ ಯೋಜನೆ ವಿಸ್ಯಾಟ್ ತಂತ್ರಜ್ಞಾನವನ್ನು ಬಳಸೋದ್ರಿಂದ ಎಲ್ಲ 250 ಖಜಾನೆಗಳನ್ನು ಸಂಪರ್ಕಗೊಳಿಸಲಾಗಿದೆ. ಇದು ಮೂಲತಃ G2G ಯೋಜನೆ ಆಗಿದ್ದು, ಅಂದರೆ ಸರ್ಕಾರದಿಂದ ಸರ್ಕಾರಕ್ಕೆ ಇರುವಂತಹ ಯೋಜನೆಯಾಗಿದ್ದು,
ಸೇವಾ ಪಿಂಚಣಿ ಮತ್ತು ಸಾಮಾಜಿಕ ಪಿಂಚಣಿಗಳಲ್ಲಿ ಮಾತ್ರ ನಾಗರಿಕರೊಂದಿಗೆ ಈ ಖಜಾನೆ ಯೋಜನೆ ಸಂಪರ್ಕ ಸಾಧನವನ್ನು ಹೊಂದಿರುತ್ತದೆ. ಲೆಕ್ಕಪತ್ರ ವಿನಿಮಯ ವಿಷಯದಲ್ಲಿ ಇದ್ದಂತಹ ಅನೇಕ ನ್ಯೂನತೆಗಳನ್ನು ಹೋಗಲಾಡಿಸುವ ಸಲುವಾಗಿ ಈ ಯೋಜನೆಯನ್ನು ಮುಖ್ಯವಾಗಿ ಜಾರಿಗೆ ತರಲಾಯಿತು. ಇದು ರಶೀದಿಗಳು ಮತ್ತು ಖರ್ಚುಗಳ ಕಟ್ಟುನಿಟ್ಟಾದ ಮತ್ತು ನಿಖರವಾದ ಮೇಲ್ವಿಚಾರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸ್ವಯಂಚಾಲಿತ ಖಾತೆಗಳ ಉತ್ಪಾದನೆಗೆ ಅನುವು ಮಾಡಿಕೊಡುತ್ತದೆ ಮತ್ತು ಹೆಚ್ಚಿನ ವಿಡ್ರಾಯಲ್ಗಳನ್ನು ನಿಲ್ಲಿಸುವುದರಿಂದ ಈ ವ್ಯವಸ್ಥೆ ದಕ್ಷತೆಯನ್ನು ಸುಧಾರಿಸಿಕೊಂಡಿದೆ. ಖಜಾನೆ ಚಟುವಟಿಕೆಯನ್ನು ಗಣಕೀಕೃತಗೊಳಿಸಿದಂತಹ ದೇಶದಲ್ಲಿ ಈ ಯೋಜನೆಯು ಅತ್ಯಂತ ಮೊದಲನೇ ಯೋಜನೆಯಾಗಿದೆ. ರಾಜ್ಯ ಬಜೆಟ್ ಅನುಮೋದನೆಯ ಸಮಯದಿಂದ ಸರ್ಕಾರಕ್ಕೆ ಖಾತೆಗಳನ್ನು ಸಲ್ಲಿಸುವ ಹಂತದವರೆಗೂ ಇಡೀ ಚಟುವಟಿಕೆಯ ವ್ಯವಸ್ಥೆಯ ಮೂಲಕ ಈ ಟ್ರ್ಯಾಕ್ ಮಾಡುವಂತಹ ಏಕೈಕ ಯೋಜನೆ ಇದಾಗಿದೆ. ಅನದರ್ ಇಂಪಾರ್ಟೆಂಟ್ ಇ ಗವರ್ನೆನ್ಸ್ ಪ್ರಾಜೆಕ್ಟ್ ಆಫ್ ಕರ್ನಾಟಕ ಇಸ್ ದಿ ಖಜಾನೆ. ದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಕಂಪ್ಯೂಟರೈಸ್ ದ ಟ್ರೆಜರಿ ಅಕೌಂಟಿಂಗ್ ಸಿಸ್ಟಮ್ ಆ್ಯಂಡ್ ಕನೆಕ್ಟೆಡ್ ದಿ 250 ಟ್ರೆಜರೀಸ್ ಆಫ್ ದ ಸ್ಟೇಟ್ ಥ್ರೂ ವಿಸ್ಯಾಟ್ ನೆಟ್ವರ್ಕ್ ಅಂಡರ್ ದಿಸ್ ಖಜಾನೆ ಪ್ರಾಜೆಕ್ಟ್. ಬೇಸಿಕಲಿ ಇಟ್ ಈಸ್ ಅ ಗೌರ್ಮೆಂಟ್ ಟು ಗೌರ್ಮೆಂಟ್ ಪ್ರಾಜೆಕ್ಟ್ ಎಕ್ಸೆಪ್ಟ್ ಫಾರ್ ದಿ ಸರ್ವಿಸ್ ಸಚ್ ಆಸ್ ಪೆನ್ಷನ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ ವಿಚ್ ಹ್ಯಾವ್ ದಿ ಇಂಟ್ರಾಕ್ಷನ್ ವಿತ್ ದಿ ಸಿಟಿಸನ್ಸ್. This project was mainly implemented to eliminate the systematic deficiency in the manual treasury system and for efficient management of state finances. This has allowed a strict and accurate monitoring of receipts and expenditures, allows automatic generation of accounts, and has stopped over withdrawals of money and thus improving the efficiency of the system. This project is the first of its kind in the entire country where the entire treasury activity has been computerized. This is the only project where from the approval of state budget to the point of rendering accounts to the government, the entire activity can be tracked through this Khajane system. Mattondu e-adalita adiyallina innondu yojane andre ಕಾವೇರಿ ಆಸ್ತಿ ನೋಂದಣಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ ರಾಜ್ಯದ ಸುಮಾರು 200 ಸಬ್ ರಿಜಿಸ್ಟ್ರಾರ್ ಮತ್ತು ಜಿಲ್ಲಾ ರಿಜಿಸ್ಟ್ರಾರ್ ಕಚೇರಿಗಳನ್ನು ನೋಂದಣಿ ಇಲಾಖೆಯನ್ನು ಗಣಕೀಕರಿಸಲಾಗಿದೆ. ಇಂದು ಯಾವುದೇ ದಾಖಲೆಯ ನೋಂದಣಿಯ ಸಮಯವನ್ನು 30 ದಿನದಿಂದ 30 ನಿಮಿಷಗಳಿಗೆ ಇಳಿಸಲಾಗಿದೆ. ಈ ಕಾವೇರಿ ಯೋಜನೆಯು ರಾಜ್ಯದ ಎಲ್ಲ ಗ್ರಾಮೀಣ ಮತ್ತು ನಗರ ಪ್ರದೇಶಗಳನ್ನು ಒಳಗೊಂಡಂತಹ ಡಿಜಿಟಲ್ ವಿಭಜನೆ ಇಲ್ಲದೆ ನೋಂದಣಿಗೆ ಭೇಟಿ ನೀಡುವ ರಾಜ್ಯದ 40 ಮಿಲಿಯನ್ ನಾಗರಿಕರನ್ನು ತಲುಪುವಂತಹ ಒಂದು ಯಶಸ್ವಿ ಯೋಜನೆಯಾಗಿದೆ. ಕಾವೇರಿ ಮತ್ತು ಖಜಾನೆ ಯೋಜನೆ ಎರಡಕ್ಕೂ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿ ದೊರಕಿದೆ. Another important e-governance project of Government of Karnataka is the Kaveri Property Registration Project, where the Department of Stamps and Registration has been computerized and 200 sub-registrars and district registrar officers in the state under the Kaveri Project. Today, registering of any document has been reduced from 30 days to just 30 minutes. The Kaveri project reaches 40 million citizens of the state who visit for registration without a digital divide, covering all the rural and urban areas of the state. This project, Khajane and Kaveri project, have won National E-Governance Award. Mattondu e-adalitada pramukha yojane andre Bengaluru One Yojane. ತಂತ್ರಜ್ಞಾನವನ್ನು ಬೆಂಗಳೂರಿಗರ ನಾಗರಿಕರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಉದ್ದೇಶದಿಂದ ಈ ಯೋಜನೆಯನ್ನು 2002 ಪ್ರಾರಂಭಿಸಲಾಯಿತು.
ನಾಗರಿಕರಿಗೆ ಎಲ್ಲ ರೀತಿಯ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಇತರ ನಾಗರಿಕ ಸೇವೆಗಳ ಸೌಲಭ್ಯವನ್ನು ಒದಗಿಸಲು ಬೆಂಗಳೂರು ಒನ್ ಅನ್ನೋ ಆನ್ಲೈನ್ ಪೋರ್ಟಲನ್ನು ಪ್ರಾರಂಭಿಸಲಾಯಿತು. ಮೊದಲಿಗೆ ಈ ಪೋರ್ಟಲ್ನಲ್ಲಿ ಸಾರ್ವಜನಿಕ ವಲಯದ ಸಂಸ್ಥೆಗಳ ಸೇವೆಗಳಿಗೆ ಮಾತ್ರ ಅವಕಾಶ ಇತ್ತು. ಆದರೆ ಈಗ ಈ ಪೋರ್ಟಲ್ನಲ್ಲಿ ಖಾಸಗಿ ವಲಯದ ಸೇವೆಗಳಿಗೂ ಸಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಅನದರ್ ಇಂಪಾರ್ಟೆಂಟ್ ಈ ಪ್ರಾಜೆಕ್ಟ್ ಆಫ್ ಕರ್ನಾಟಕ ಇಸ್ ಬೆಂಗಳೂರು ಒನ್ ಪ್ರಾಜೆಕ್ಟ್ ವಿಚ್ ವಾಸ್ ಸ್ಟಾರ್ಟೆಡ್ ಇನ್ 2002 ವಿತ್ ಅನ್ ಆಬ್ಜೆಕ್ಟಿವ್ ಆಫ್ ಟೇಕಿಂಗ್ ದ ಟೆಕ್ನಾಲಜಿ ಟು ದ ಡೋರ್ ಸ್ಟೆಪ್ ಆಫ್ ದಿ ಸಿಟಿಸನ್ಸ್ ಆಫ್ ಬೆಂಗಳೂರು. An online portal called Bengaluru One was started to provide facility to the citizens to pay all types of utility bills and for other citizen-centric services. This portal was initially commenced for the services of public sector entities only, and now it has been extended to the services of private sector entities also. Mattondu ee aadalita ಯೋಜನೆ ಅಂದರೆ ಸ್ಮಾರ್ಟ್ ಸ್ಕೂಲ್ ಯೋಜನೆ. ಮೈಕ್ರೋಸಾಫ್ಟ್ ಕಂಪನಿಯ ಸಹಯೋಗದೊಂದಿಗೆ 2002 ರಾಜ್ಯದ 5 ವಿಭಾಗಗಳಲ್ಲಿ ಸ್ಮಾರ್ಟ್ ಸ್ಕೂಲ್ ಪ್ರಾಜೆಕ್ಟ್ ಅನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿತು. ಇದು ಸಾಫ್ಟ್ವೇರ್ ಪರಿಹಾರಗಳು, ಶಿಕ್ಷಕರ ತರಬೇತಿ, ಐಟಿ ಪಠ್ಯಕ್ರಮವನ್ನು ಒದಗಿಸುವಂತಹ ಒಂದು ಶಾಲಾ ಯೋಜನೆಯಾಗಿದೆ. ಕರ್ನಾಟಕ ಸರ್ಕಾರವು ಮೈಕ್ರೋಸಾಫ್ಟ್ ಕಂಪನಿಯ ಅಧ್ಯಕ್ಷ ಬಿಲ್ ಗೇಟ್ಸ್ ಅವರು ಕರ್ನಾಟಕ ಸರ್ಕಾರದ ಈ ಆಡಳಿತದಲ್ಲಿ ಮಾಡ್ತಾ ಇರುವಂತಹ ಸಾಧನೆಗೆ ಸಾಕಷ್ಟು ಪ್ರಶಂಸೆಯನ್ನು ನೀಡಿದ್ದಾರೆ. ಅನದರ್ ಇಂಪಾರ್ಟೆಂಟ್ ಇ ಗವರ್ನೆನ್ಸ್ ಪ್ರಾಜೆಕ್ಟ್ ಆಫ್ ಕರ್ನಾಟಕ ಇಸ್ ದಿ ಸ್ಮಾರ್ಟ್ ಸ್ಕೂಲ್ ಪ್ರಾಜೆಕ್ಟ್ ವಿಚ್ ವಾಸ್ ಡಿಸೈಡೆಡ್ ಟು ಬಿ ಸೆಟಪ್ ಇನ್ 2002 ವಿತ್ ಇನ್ ಅಸೋಸಿಯೇಷನ್ ಆರ್ ಕೊಲಾಬರೇಷನ್ ವಿತ್ ಮೈಕ್ರೋಸಾಫ್ಟ್ ಕಂಪನಿ. ದಿಸ್ ಪ್ರಾಜೆಕ್ಟ್ ಪ್ರೊವೈಡ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಟೀಚರ್ ಟ್ರೈನಿಂಗ್ and IT curriculum to the schools. The Karnataka government received lot of appreciation from Bill Gates, the chairman of Microsoft, for its initiation and performance in e-governance. So vidyarthigale idishtu ಕರ್ನಾಟಕದಲ್ಲಿ ಈ ಆಡಳಿತದ ಅಡಿಯಲ್ಲಿ ಇರುವಂತಹ ಪ್ರಮುಖವಾದ ಯೋಜನೆಗಳು. ಇದು ಬಿಟ್ಟು ಸಾಕಷ್ಟು ಬೇರೆ ಬೇರೆ ರೀತಿಯ ಯೋಜನೆಗಳು ಕೂಡ ಅನುಷ್ಠಾನಗೊಂಡಿವೆ. ಈಗ ಈ ಆಡಳಿತದ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಜನರಿಗೆ ಉತ್ತಮ ಆಡಳಿತವನ್ನು ನೀಡುವಂತಹ ಸಾಧನವಾಗಿದೆ. ಸಾರ್ವಜನಿಕರ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಲು ಸಹಾಯ ಮಾಡುತ್ತದೆ. ಸರ್ಕಾರ ಮತ್ತು ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ನಿರ್ವಹಣೆ ಬಹಳ ಸುಲಭ ಸರಳವಾಗಿರೋದ್ರಿಂದ ಜನಸ್ನೇಹಿಯಾಗಿದೆ. ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ ಮತ್ತು ಲಂಚ ತೆಗೆದುಕೊಳ್ಳುವುದನ್ನು ತಡೆಗಟ್ಟುವುದರಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತದೆ. ಸಾರ್ವಜನಿಕ ಆಡಳಿತವನ್ನು ಪುನರ್ರಚಿಸಲಾಗಿದ್ದು ಆಡಳಿತ ವಿಧಾನಗಳನ್ನು ಸುಲಭಗೊಳಿಸಲಿದೆ. ಸಾರ್ವಜನಿಕರಿಗೆ ಒಟ್ಟು ಸೇವೆಗಳು ಮತ್ತು ಮಾಹಿತಿಗಳನ್ನು ಒದಗಿಸುತ್ತದೆ. ಯೋಜನೆಗಳ ಪರಿಣಾಮಕಾರಿಯಾಗಿ ಯೋಜನೆಗಳನ್ನು ಇದರ ಸಹಾಯದಿಂದ ರೂಪಿಸಬಹುದು ಮತ್ತು ಸರಿಯಾದ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿನ ಕಾಗದದ ದಾಖಲೆಗಳನ್ನು ಇದು ಕಡಿಮೆ ಮಾಡುತ್ತದೆ. ಸೊ ಸ್ಟೂಡೆಂಟ್ಸ್, ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಬೆನಿಫಿಟ್ಸ್ ಆಫ್ ಇ ಗವರ್ನೆನ್ಸ್. It is a device to give better administration to the people. It brings transparency in public administration. It reduces the gap between people and the government. And because of its easiness and simplicity, it is said to be people's friendly. And it removes the delay in approving the projects and the bribery in government work. And since public administration has been restructured and the administration methods are being made easy due to e-governance, and it provides aggregate services and information to the people, and plans can be effectively formulated and proper decisions can be taken because of e-governance, and it has reduced a lot of paperwork in government offices. ಅನುಕೂಲಗಳ ಜೊತೆಗೆ ಕೆಲವೊಂದು ಸಮಸ್ಯೆಗಳು ಕೂಡ ಈ ಆಡಳಿತದಲ್ಲಿ ಕಂಡುಬರ್ತಾ ಇದೆ. ಪ್ರಮುಖವಾದ ಸಮಸ್ಯೆಗಳು ಅಂದರೆ ಅಧಿಕಾರಿ ಮತ್ತು ಸಾಮಾನ್ಯ ಜನರಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದ ಅರಿವಿನ ಕೊರತೆ ಇರೋದು,
ಆಮೇಲೆ ಈ ಎಲ್ಲ ಈ ಆಡಳಿತದ ಯೋಜನೆಗಳು ಭಾರಿ ವೆಚ್ಚವನ್ನು ಒಳಗೊಂಡಿರುತ್ತೆ. ಅನುಷ್ಠಾನ, ಮೇಲ್ವಿಚಾರಣೆ ಮತ್ತು ನಿರ್ವಹಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ತೊಂದರೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ. ಆಮೇಲೆ ಸಂಬಂಧಪಟ್ಟ ಸಿಬ್ಬಂದಿಗೆ ತರಬೇತಿಯ ಕೊರತೆ ಇನ್ನೂ ಎದ್ದು ಕಾಣ್ತಾ ಇದೆ. ಆಮೇಲೆ ಶಿಕ್ಷಣದ ಕೊರತೆ ಮತ್ತು ಈ ಆಡಳಿತದ ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜಾಗೃತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಅಲಾಂಗ್ ವಿತ್ ದಿ ಬೆನಿಫಿಟ್ಸ್ ಆಫ್ ಇ ಗವರ್ನೆನ್ಸ್, ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ಆಲ್ಸೋ ವಿಚ್ ಆರ್ ಫೇಸ್ಡ್ ಅಂಡರ್ ಇ ಗವರ್ನೆನ್ಸ್. ಸಮ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆರ್ ಲ್ಯಾಕ್ ಆಫ್ ಅವೇರ್ನೆಸ್ ಆಫ್ ಕಂಪ್ಯೂಟರ್ ಟೆಕ್ನಾಲಜಿ ಅಮಾಂಗ್ ಅಫಿಷಿಯಲ್ಸ್ ಆ್ಯಂಡ್ ಕಾಮನ್ ಪೀಪಲ್. ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಎಕ್ಸ್ಪೆಂಡಿಚರ್ ಟು ದಿ ಗವರ್ಮೆಂಟ್. ಡಿಫಿಕಲ್ಟೀಸ್ ಆರ್ ಫೌಂಡ್ ಇನ್ ಇಂಪ್ಲಿಮೆಂಟೇಷನ್, ಸೂಪರ್ವಿಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಇ ಗವರ್ನೆನ್ಸ್ ಪ್ರಾಜೆಕ್ಟ್ಸ್. Lack of training to the concerned staff is found even today, and lack of education and awareness among the people regarding the benefits of e-governance. So, ಈ ಎಲ್ಲ ಸಮಸ್ಯೆಗಳ ಹೊರತಾಗಿಯೂ ಕೂಡ ಸಮಸ್ಯೆಗಳಿಗಿಂತ ಅನುಕೂಲತೆಗಳು ಹೆಚ್ಚಾಗಿರುವುದರಿಂದ ಈ ಆಡಳಿತದ ಅನುಷ್ಠಾನಕ್ಕೆ ಮತ್ತು ಅದರ ಪ್ರತಿಫಲಗಳನ್ನು ಅನುಭವಿಸುವುದಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯವು ಮುಂಚೂಣಿಯಲ್ಲಿದೆ ಅಂದರೆ ತಪ್ಪಾಗಲಾರದು. ತನ್ನ ನಾಗರಿಕರಿಗೆ ವಿವಿಧ ಸೇವೆಗಳನ್ನು ಒದಗಿಸಲು ಅನೇಕ ಉಪಯುಕ್ತ ಮತ್ತು ಪರಿಣಾಮಕಾರಿ ಇ ಆಡಳಿತ ಯೋಜನೆಗಳನ್ನು ಕರ್ನಾಟಕ ಸರ್ಕಾರ ಯಶಸ್ವಿಯಾಗಿ ಪ್ರಾರಂಭಿಸಿದೆ. ಇದು ರಾಜ್ಯದ ಮಾಹಿತಿ ತಂತ್ರಜ್ಞಾನದ ಕ್ರಾಂತಿಯನ್ನು ಹೆಚ್ಚಿಸಿದೆ. ಅಷ್ಟೇ ಅಲ್ಲದೆ ಬೆಂಗಳೂರು ಸಿಲಿಕಾನ್ ನಗರವಾಗಿರುವ ಬೆಂಗಳೂರಿನ ಅನೇಕ ಮಾಹಿತಿ ತಂತ್ರಜ್ಞಾನದ ಕಂಪನಿಗಳು ಈ ಯೋಜನೆಗಳಲ್ಲಿ ಪಾಲುದಾರಿಕೆ ಮತ್ತು ಬೆಂಬಲವನ್ನು ಸರ್ಕಾರಕ್ಕೆ ನೀಡಿದೆ. ಇನ್ ಸ್ಪೈಟ್ ಆಫ್ ದಿ ಪ್ರಾಬ್ಲಮ್ಸ್ ಫೇಸ್ಡ್ ಅಂಡರ್ ಇ ಗವರ್ನೆನ್ಸ್, ಸಿನ್ಸ್ ದ ಬೆನಿಫಿಟ್ಸ್ ಆರ್ ದಿ ಅಡ್ವಾಂಟೇಜಸ್ ಆರ್ ಮೋರ್, ಟುಡೇ ದ ಸ್ಟೇಟ್ ಆಫ್ ಕರ್ನಾಟಕ ಈಸ್ ಇನ್ ದ ಫೋರ್ ಫ್ರಂಟ್ ಇನ್ ದ ಎಂಟೈರ್ ಕಂಟ್ರಿ ವಿತ್ ರೆಸ್ಪೆಕ್ಟ್ ಟು ದಿ ಇಂಪ್ಲಿಮೆಂಟೇಷನ್ ಆಫ್ ಇ ಗವರ್ನೆನ್ಸ್ ಪ್ರಾಜೆಕ್ಟ್. Many useful and effective e-governance projects have been successfully launched for providing various services to the citizens of Karnataka. This has added to the information technology revolution in the state. Not only that, many IT companies of Bengaluru have partnered and supported the government in the implementation and success of these projects. Thank you.